ಹಾಯ್ ಫ್ರೆಂಡ್ಸ್, ಬೆಳಗಿಂದು ಬ್ರೇಕ್ಫಾಸ್ಟ್ ಆಯಿತು, ಇನ್ನು ಮಧ್ಯಾಹ್ನದ ಅಡುಗೆ ರೆಡಿ ಮಾಡಬೇಕು. ಇವತ್ತು ಹೇಗೋ ಯುಗಾದಿ, ಒಂದು ಹಬ್ಬದ ಅಡುಗೆ ಮಾಡೋಣ ಅಂತ ನಾನು ತೋರಿಸ್ತೀನಿ ಏನೆಲ್ಲ ಮಾಡ್ತೀನಿ ಅಂತ. ಇವತ್ತು ಇಲ್ಲಿ ನಾನು ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಮಾಡಲಿಕ್ಕೆ ಅಂತ ಕಡಲೆ ನೀರಲ್ಲಿ ನೆನೆ ಹಾಕಿದ್ದೀನಿ, ಮತ್ತು ತೊಂಡೆಕಾಯಿ, ಕಾಯಿಮೆಣಸು, ಟೊಮೆಟೊ, ಶುಂಠಿ, ಇದು ಕೊತ್ತಂಬರಿ ಸೊಪ್ಪು, ಬೇಳೆ ರಸಮ್ಗೆ, ಮತ್ತು ಇದೊಂದು ಚಟ್ಟಂಬಡೆ ಮಾಡಲಿಕ್ಕೆ ಅಂತ. ಇಲ್ಲಿ ನಾನು ನೈಫನ್ನು ಮೊದಲಿಗೆ ಶಾರ್ಪ್ ಮಾಡ್ತಾ ಇದ್ದೀನಿ, ಆವಾಗ ನಮಗೆ ವೆಜಿಟೇಬಲ್ ಎಲ್ಲ ಕಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ನಾನಿಲ್ಲಿ ಎಲ್ಲ ತರಕಾರಿನ ಕಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ತೊಂಡೆಕಾಯಿ ಇದನ್ನೊಂದು ಕಟ್ ಮಾಡಿ ಇದನ್ನು ಮತ್ತು ಕಡಲೆಯನ್ನು ಸೇರಿಸಿ ಒಂದು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು ವಿಜಿಲ್ ಕೂಗಿಸಿದ್ರೆ ಆಯಿತು. ಫ್ರೆಂಡ್ಸ್, ನಾನಿಲ್ಲಿ ಎಲ್ಲ ಇದು ಅಂದರೆ ನಾನು ಏನೇನು ರೆಸಿಪಿ ಮಾಡ್ತೀನಿ ಅದನ್ನು ತುಂಬ ಡೀಪಾಗಿ ತೋರಿಸ್ತಾ ಇಲ್ಲ, ಸುಮ್ಮನೆ ಮೇಲಿನ ಮೇಲಿಗೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಸೈಡಲ್ಲಿ ನಾನು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡಲಿಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೇನೆ. ಸಬ್ಬಕ್ಕಿಯನ್ನು ಒಂಚೂರು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಬಿಟ್ಟು ಅದನ್ನು ಹಾಲಲ್ಲಿ ನೆನೆ ಹಾಕಿಟ್ಟರೆ ಬೇಗ ಬೇಯ್ತದೆ ಸಬ್ಬಕ್ಕಿ. ಫ್ರೆಂಡ್ಸ್, ಈ ಯುಗಾದಿನ ನಾವಷ್ಟು ಸೆಲೆಬ್ರೇಷನ್ ಮಾಡಲ್ಲ, ನಮಗೆ 15 ಬರುತ್ತೆ ಸೌರಮಾನ ಯುಗಾದಿ, ನಾವು ಅದಕ್ಕೆ ವಿಶು ಅಂತ ಹೇಳ್ತೀವಿ, ನಾವು ಅದನ್ನು ಆಚರಿಸ್ತೀವಿ. ನಮಗೆ ಅದಕ್ಕೆ ದೇವರಿಗೆ ಕನಿಯೆಲ್ಲ ಇಡಲಿಕ್ಕಿದೆ. ಇವಾಗ ಇಲ್ಲಿ ಶಾವಿಗೆನೂ ಫ್ರೈ ಆಯಿತು, ಇಲ್ಲಿ ನೀರು ಕುದೀತಾ ಇದೆ, ಅದಕ್ಕೆ ನಾನು ಸಬ್ಬಕ್ಕಿ ಹಾಕಿ ಇದು ಬೆಂದ ನಂತರ ಮತ್ತು ಅದಕ್ಕೆ ಶಾವಿಗೆ ಹಾಕ್ಕೊಳ್ಳೋದು. ಸಬ್ಬಕ್ಕಿ ಮತ್ತು ಶಾವಿಗೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ನಾನು ಕೇಸರಿನ ಹಾಲಲ್ಲಿ ನೆನೆ ಹಾಕಿದ್ದೆ, ಇವಾಗ ಹಾಲು ಹಾಕಿ ಒಂದು ಕುದಿ ಬಂದರೆ ಆಯಿತು. ಪಾಯಸಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಕ್ಕರೆನ ನಾನಿಲ್ಲಿ ನೋಡಿಬಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕ್ಯಾಶ್ಯೂನಟ್ಟನ್ನು ನೀರಲ್ಲಿ ನೆನೆ ಹಾಕಿದ್ದೆ, ಅಂದರೆ ಅದು ನೀರಲ್ಲಿ ನೆನೆ ಹಾಕಿದರೆ ಸ್ವಲ್ಪ ಹಸಿ ಹಸಿಯಾಗಿ ಆಗ್ತದೆ, ಅದನ್ನು ಇವಾಗ ಹಾಕ್ತೇನೆ. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ ಪಾಯಸಕ್ಕೆ. ಫೈನಲಿ ಸ್ವಲ್ಪ ಏಲಕ್ಕಿನ ಗುದ್ದಿ ಹಾಕಿದರೆ ಪಾಯಸ ರೆಡಿ ಆಯಿತು. ಇಲ್ಲಿ ರಸಮ್ ಕುದೀತಾ ಇದೆ, ಅದಕ್ಕೆ ನಾನು ರಸಮ್ ಪೌಡರ್ ಹಾಕ್ತಾ ಇದ್ದೀನಿ. ನಾನೊಂದು ಕುಕ್ಕರಿಗೆ ಬೇಳೆ, ಟೊಮೆಟೊ ಮತ್ತು ಕಾಯಿಮೆಣಸು ಎಲ್ಲ ಹಾಕಿ ಒಂದು 3 ಕೊಟ್ಟೆ, ಮತ್ತು ಅದನ್ನು ಸೋಸಿಬಿಟ್ಟು ಈ ಥರ ಕುದಿಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇನ್ನು ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಒಳ್ಳೆ ರಸಮ್ ರೆಡಿ ಆಯಿತು. ಇಲ್ಲಿ ನಾನು ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಇಂಗು, ಸಾಸಿವೆ ಮತ್ತು ಮೆಣಸು ಎಲ್ಲ ಹಾಕಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ಇಲ್ಲಿ ಇನ್ನೊಂದು ರೆಸಿಪಿ ಮಾಡ್ತಾ ಇದ್ದೀನಿ, ಪನ್ನೀರ್ ಮಂಚೂರಿ. ಒಂದು ದೊಡ್ಡ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಜಿಂಜರ್ ಗಾರ್ಲಿಕನ್ನು ಚಿಕ್ಕ ಸೈಜಾಗಿ ಕಟ್ ಮಾಡಿ, ಒಂದು ಕ್ಯಾಪ್ಸಿಕಮ್, ಒಂದು ಈರುಳ್ಳಿಯನ್ನು ದೊಡ್ಡ ಸೈಜಲ್ಲಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ಹಾಕ್ಕೊಳ್ಬೇಕು. ಮತ್ತು ಟೊಮೆಟೊ ಸಾಸ್, ಸೋಯಾ ಸಾಸ್, ಚಿಲ್ಲಿ ಸಾಸ್, ವಿನೆಗರ್ ಎಲ್ಲನೂ ಸೇರಿಸಿ ಇದಕ್ಕೆ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡಬೇಕು. ಇಲ್ಲಿ ನಾನು ಪನ್ನೀರನ್ನು ಮೊದಲೇ ಮಂಚೂರಿ ಮಸಾಲ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಇದನ್ನು ಇದಕ್ಕೆ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಗಾರ್ನಿಶ್ಗೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನಾನು ಕಡಲೆ ಮತ್ತು ತೊಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಒಂದು ಪ್ಯಾನಿಗೆ ಒಗ್ಗರಣೆ ಕೊಟ್ಟು ಅದಕ್ಕೆ ನೀರು ಹಾಕದೆ 1 ತೆಂಗಿನ ತುರಿಯನ್ನು ಗ್ರೈಂಡ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಾರಿನ ಪುಡಿ ಮತ್ತು ಸಾಂಬಾರ್ ಪುಡಿಯನ್ನು ಮಿಕ್ಸ್ ಮಾಡಿ ಎರಡನ್ನು ಸೇರಿಸಿ 2 ಹಾಕಿ ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಿಕೊಳ್ಬೇಕು. ಮತ್ತು ಅದಕ್ಕೆ ನಾವು ಆವಾಗ ಕುಕ್ಕರಲ್ಲಿ ಬೇಯಿಸಿರುವಂಥ ಕಡಲೆ ಮತ್ತು ತೊಂಡೆಕಾಯಿಯನ್ನು ಹಾಕಿ ಮಿಕ್ಸ್ ಕೊಟ್ಟರೆ ಆಯಿತು. ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಇಂಗು ಹಾಕಿದ್ದೇನೆ, ಮತ್ತು ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಇದಕ್ಕೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು, ಒಳ್ಳೆ ರುಚಿ ಕೊಡುತ್ತೆ ಇದು. ಫ್ರೆಂಡ್ಸ್, ಫೈನಲಿ ನಾನಿಲ್ಲಿ ಚಟ್ಟಂಬಡೆ ಮಾಡ್ತಾ ಇದ್ದೀನಿ. ಇದಕ್ಕೆ ವಡ ಅಂತಲೂ ಹೇಳ್ತಾರೆ ನಮ್ಮ ಮಂಗಳೂರು ಕಡೆ, ಚಟ್ಟಂಬಡೆ ಅಂತಲೇ ಹೇಳೋದು. ನಿಮ್ಗೆ ಇದರಲ್ಲಿ ಯಾವ ರೆಸಿಪಿ ಇಷ್ಟ ಆಯ್ತು ಅಂತ ಹೇಳಿ ನಾನು ಆ ರೆಸಿಪಿನ ನಿಮಗೆ ಮುಂದೆ ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಚಟ್ಟಂಬಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಫ್ರೆಂಡ್ಸ್, ಅಡುಗೆ ಎಲ್ಲ ರೆಡಿ ಆಯಿತು, ಇವಾಗ ಏನೇನು ರೆಸಿಪಿ ಮಾಡಿದೆ ಅಂತ ನೋಡುವ. ಇಲ್ಲಿ ನೋಡಿ ಬಿಸಿ ಬಿಸಿಯಾಗಿ ಅನ್ನ ರೆಡಿಯಾಗಿದೆ, ಮತ್ತು ಕಡಲೆ ಮಾನೋಳಿ ಅಂದರೆ ತೊಂಡೆಕಾಯಿ ಮತ್ತು ಕಡಲೆದು ಪಲ್ಯ, ಹೋಳಿಗೆ,
ಒಂದು ದೊಡ್ಡ ಬಟ್ಲಿಟ್ಟು ನಾನು ಅದರಲ್ಲೇ ಸರ್ವ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಉಪ್ಪಿನಕಾಯಿ, ಮತ್ತು ಪನ್ನೀರ್ ಮಂಚೂರಿ, ಮತ್ತು ಕಡಲೆ, ಮತ್ತು ತೊಂಡೆಕಾಯಿದು ಪಲ್ಯ. ಒಂದು ಬೌಲಲ್ಲಿ ರೈಸ್ ಹಾಕ್ತಾ ಇದ್ದೀನಿ. ಚಟ್ಟಂಬಡೆ, ಒಂದು ಚಿಕ್ಕ ಬೌಲಲ್ಲಿ ಇಲ್ಲಿ ರಸಂ ಇಡ್ತಾ ಇದ್ದೀನಿ. ಶಾವಿಗೆ ಮತ್ತು ಸಬ್ಬಕ್ಕಿಯ ಪಾಯಸ. ಮತ್ತು ಹೋಳಿಗೆ, ಅದರ ಮೇಲುಗಡೆ ಸ್ವಲ್ಪ ತುಪ್ಪ. ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.